ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಆನ್ಲೈನ್ ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ರು, ಸರ್ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಹೌದು ಫ್ರೆಂಡ್ಸ್, ಈಗ ಆನ್ಲೈನ್ ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಸ್ಟಾರ್ಟ್ ಆಗಿದೆ. ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ತೆಗೆದಾಕೋದು ಮತ್ತೆ ಹೆಸರನ್ನ ಸೇರ್ಪಡೆ ಮಾಡೋದು, ಈ ರೀತಿಯಾದಂತ ಒಂದು ತಿದ್ದುಪಡಿಯನ್ನ ನೀವು ಈಗ ಆನ್ಲೈನ್ ನಲ್ಲಿ ಮಾಡಬಹುದು. ಅಂದ್ರೆ ನಿನ್ನೆಲಿಂದನೇ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಏನಿದೆ ಆನ್ಲೈನ್ ನಲ್ಲಿ ಸ್ಟಾರ್ಟ್ ಆಗಿದೆ. ಅಂದ್ರೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಬೇಕಾದ್ರೆ ಯಾವ ಒಂದು ಬಯೋಮೆಟ್ರಿಕ್ ಅನ್ನ ನೀವು ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಒಂದು ಯಾವ ಡಿವೈಸ್ ಅಂದ್ರೆ ಯಾವ ಬಯೋಮೆಟ್ರಿಕ್ ಅನ್ನ ನೀವು ಯೂಸ್ ಮಾಡಬೇಕು, ಮತ್ತೆ ಯಾವ ಒಂದು ಜಿಪ್ ಫೈಲ್ ನ ನೀವು ಯೂಸ್ ಮಾಡಬೇಕಾಗುತ್ತೆ, ಮತ್ತೆ ಯಾವ ರೀತಿ ಇದರ ಒಂದು ಪ್ರೋಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆನ್ಲೈನ್ ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈಗ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂತಿದ್ದೀನಿ. ನೀವು ಕೂಡ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಆಹಾರ ಡಾಟ್ ಅಂತ ಹಾಕಬೇಕಾಗುತ್ತೆ. ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹಾಕಿ ಈ ಒಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಅಫಿಸಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ನೀವು ಮಾಡಬಹುದು. ಅಂದ್ರೆ ಹೆಸರು ಸೇರಿಸೋದಾಗಿರ್ಬೋದು, ಹೆಸರು ತೆಗೆಯೋದಾಗಿರ್ಬೋದು, ಈ ರೀತಿಯಾದಂತಹ ಒಂದು ತಿದ್ದುಪಡಿಯನ್ನ ನೀವು ಮಾಡಬಹುದು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಏನು ನಿಮ್ಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಅಫಿಸಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಈ ಸೇವೆಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ ಗೆ ಈ ಸೇವೆಗಳು ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಈ ಪಡಿತರ ಚೀಟಿ ಅಂತ ಆಪ್ಷನ್ ಲೆಫ್ಟ್ ಗೆ ಕಾಣುತ್ತೆ. ಈ ಪಡಿತರ ಚೀಟಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ನೀವು ಕೆಳಗಡೆ ಬಂದ್ರೆ ನಿಮ್ಗೆ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡಕ್ಕೆ ಅಥವಾ ತಿದ್ದುಪಡಿಯನ್ನ ಮಾಡಕ್ಕೆ ಒಂದು ಆಪ್ಷನ್ ಬಂದಿದೆ. ಇಲ್ಲಿ ನೋಡ್ತಿರ್ಬೋದು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇಂಗ್ಲಿಷ್ ನಲ್ಲಿ ಇದೆ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ನೋಡ್ಕೊಂಡು ಅದ್ರ ಮೇಲಿನ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ಮೇಲೆ ನೀಲಿ ಕಲರ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೇನೆ, ಅದ್ರ ಕೆಳಗಡೆ ಜಿಲ್ಲೆಗಳನ್ನ ಕೊಟ್ಟಿದ್ದೇನೆ. ಎರಡು ನೀಲಿ ಕಲರ್ ಲಿಂಕ್ ಕಂಡು ಬರುತ್ತೆ. ಇಲ್ಲಿ ನಿಮ್ಗೆ ಜಿಲ್ಲೆ ನೋಡಿಕೊಂಡು ನೀವು ಅದರ ಮೇಲಿನ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಈಗ ನಾನು ಮೇಲಿನ ಲಿಂಕ್ ಅನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದೀನಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂತ ಒಂದು ಸರ್ವಿಸ್ ಸೆಂಟರ್ ಅವರು ಆಗಿರ್ಬೋದು, ಸಿ ಎಸ್ ಸಿ ಸೆಂಟರ್ ಅವರು ಆಗಿರ್ಬೋದು, ಇಲ್ಲಿ ಒಂದು ನಿಮ್ಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾನೆ. ಅಂದ್ರೆ ಈ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಬೇಕಾದ್ರೆ ನೀವು ಯಾವ ಬಯೋಮೆಟ್ರಿಕ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಸೆಕ್ಯೂಜೆನ್ ಬಯೋಮೆಟ್ರಿಕ್ ಅಂತ ನಿಮ್ಗೆ ಕೊಟ್ಟಿದ್ದಾನೆ. ಸೆಕ್ಯೂಜೆನ್ ಬಯೋಮೆಟ್ರಿಕ್ ಅನ್ನ ನೀವು ಖರೀದಿ ಮಾಡಬೇಕಾಗುತ್ತೆ. ಈ ಒಂದು ಸೆಕ್ಯೂಜೆನ್ ಬಯೋಮೆಟ್ರಿಕ್ ಮಿಷಿನ್ ಅನ್ನ ಖರೀದಿ ಮಾಡಿಕೊಂಡು ನೀವು ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಗೆ ಕನೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ, ಅಂದ್ರೆ ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ನಿಮ್ಗೆ ಸೆಕ್ಯೂಜೆನ್ ಬಯೋಮೆಟ್ರಿಕ್ ಇತ್ತಪ್ಪ ಅಂದ್ರೆ ಮಾತ್ರ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಬಹುದು. ಬೇರೆ ಯಾವುದೇ ಒಂದು ಡಿವೈಸ್ ಅನ್ನ ನೀವು ಯೂಸ್ ಮಾಡಕ್ಕೆ ಬರೋದಿಲ್ಲ. ಇಲ್ಲಿ ಸೆಕ್ಯೂಜೆನ್ ಬಯೋಮೆಟ್ರಿಕ್ ಅನ್ನ ನೀವು ಖರೀದಿ ಮಾಡಿದ ನಂತರ ನೀವು ಅದನ್ನ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸೆಕ್ಯೂಜೆನ್ ಅಪ್ಡೇಟ್ ಅಂತ ಕೊಟ್ಟಿದ್ದಾನೆ. ಇಲ್ಲೊಂದು ಜಿಪ್ ಫೈಲ್ ಇದೆ, ಆ ಒಂದು ಜಿಪ್ ಫೈಲ್ ನ ನಂತರ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಡೌನ್ಲೋಡ್ ಮಾಡಿ ಆ ಜಿಪ್ ಫೈಲ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಮಾಡಿದ್ಮೇಲೆ ನಿಮ್ಗೆ ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಗೆ ಸಂಬಂಧಪಟ್ಟಂತೆ ಮತ್ತೆ ಸೆಕ್ಯೂಜೆನ್ ಬಯೋಮೆಟ್ರಿಕ್ ಯೂಸ್ ಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಕೆಲವೊಂದು ಇನ್ಸ್ಟ್ರಕ್ಷನ್ ನ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ತಿರ್ಬೋದು ಇನ್ಸ್ಟ್ರಕ್ಷನ್ ಟು ಇನ್ಸ್ಟಾಲ್ ಬಯೋಮೆಟ್ರಿಕ್ ಡಿವೈಸ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ನೀವು ಇದರಲ್ಲಿ ತಿಳ್ಕೊಬಹುದು. ಹೌದು ಫ್ರೆಂಡ್ಸ್, ನೀವು ರೇಷನ್ ಕಾರ್ಡ್ ನ ಅಪ್ಡೇಟ್ ಅಥವಾ ತಿದ್ದುಪಡಿಯನ್ನ ನೀವು ಮಾಡಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ಸೆಕ್ಯೂಜೆನ್ ಬಯೋಮೆಟ್ರಿಕ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅದನ್ನ ಪರ್ಚೇಸ್ ಮಾಡಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಜಿಪ್ ಫೈಲ್ ಇದೆ, ಸೆಕ್ಯೂಜೆನ್ ಜಿಪ್ ಫೈಲ್, ಅದನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾನೆ ಇನ್ಸ್ಟ್ರಕ್ಷನ್ ಅಲ್ಲಿ. ಅದನ್ನ ನೋಡ್ಕೊಂಡು ನೀವು ನಂತರ ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿಮ್ಗೆ ಏನೇನು ಡೌಟ್ಸ್ ಇತ್ತಪ್ಪ ಅಂತಂದು ಕೂಡ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ನಾನು ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ತಿದ್ದುಪಡಿ ಮಾಡಕ್ ಕೂಡ ಇಲ್ಲೊಂದು ಕೆಳಗಡೆ ಒಂದು ಮೆಸೇಜ್ ಕೊಟ್ಟಿದ್ದಾನೆ. ಸಲ್ಲಿಸಿದ ಅರ್ಜಿಯನ್ನು 7 ದಿನಗಳಲ್ಲಿ ನೀವು ಪೂರ್ಣಗೊಳಿಸದಿದ್ದರೆ ಸ್ವಯಂಚಾಲಿತವಾಗಿ ತಿರಸ್ಕರಿಸಲಾಗುವುದು. ಹೌದು ಫ್ರೆಂಡ್ಸ್, ಇಲ್ಲಿ ನೀವು ಏನಾದರೂ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಕ್ಕೆ ನೀವು ತಿದ್ದುಪಡಿ ಮಾಡುವಂತ ಸಂದರ್ಭದಲ್ಲಿ ಅರ್ಧಕ್ಕೆ ಬಿಟ್ಟಿದ್ರೆ ಅಂತ ಒಂದು ಅರ್ಧಕ್ಕೆ ಬಿಟ್ಟಿದ್ದಂತ ಒಂದು ಅರ್ಜಿ ಏನಾದರೂ ನೀವು ಫುಲ್ಫಿಲ್ ಆಗಿ ಕಂಪ್ಲೀಟ್ ಮಾಡಲಿಲ್ಲ ಅಂತಂದ್ರೆ ಅದು 7 ದಿನಗಳವರೆಗೆ ಇರುತ್ತೆ. 7 ದಿನ ಆಯ್ತಪ್ಪ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಹೌದು ಫ್ರೆಂಡ್ಸ್, 7 ದಿನಗಳ ಒಳಗಡೆಯಾಗಿ
ನೀವು ಏನು ಅರ್ಧಂಬರ್ಧ ಮಾಡಿರ್ತೀರ ಅಪ್ಲಿಕೇಶನ್ ನ ಅದನ್ನ ಫುಲ್ಫಿಲ್ ಮಾಡಬೇಕು ಇಲ್ಲಾಂದ್ರೆ ಅದು ಡೇಟ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನಂತರ ಇಲ್ಲಿ ನೋಡ್ತಿರಬಹುದು ನಿಮಗೆ ಕನ್ನಡ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇದೆ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಬಹುದು ಇಲ್ಲಿ ನಾನು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ ನ ನಂಬರ್ ಕೇಳುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ನ ನೀವು ಹಾಕಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರ್ ನ ಹಾಕಿ ಗೋ ಅಂತ ನೀವು ಕ್ಲಿಕ್ ಮಾಡಿ ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರಬಹುದು ಓನ್ಲಿ ಆಧಾರ್ ಸೀಡೆಡ್ ಮೆಂಬರ್ಸ್ ಆರ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ ಒಂದು ನಿಮ್ಮ ಮೆಂಬರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಲಿಂಕ್ ಆಗಿರುವಂತ ಮೆಂಬರ್ ಇಲ್ಲಿ ಲಿಸ್ಟ್ ನಲ್ಲಿ ಇದ್ದಾರೆ ನೋಡ್ತಿರಬಹುದು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಯಾರ್ಯಾವ ಮೆಂಬರ್ ಇರ್ತಾರೆ ಆ ಒಂದು ಮೆಂಬರ್ ಗಳಲ್ಲಿ ಯಾರ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಒಂದು ಮೆಂಬರ್ ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಮೊಬೈಲ್ ನಂಬರ್ ರನ್ನಿಂಗ್ ಇರುವಂತ ಒಬ್ಬ ಮೆಂಬರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಯಾವುದಾದರೂ ಒಬ್ಬ ಮೆಂಬರ್ ನ ನಿಮ್ಮ ಫ್ಯಾಮಿಲಿ ಅಲ್ಲಿ ಇರುವಂತ ಮೆಂಬರ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ನೀವು ಏನು ಮಾಡಬೇಕು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರಬಹುದು ಅಥೆಂಟಿಕೇಶನ್ ಟೈಪ್ ಫಿಂಗರ್ ಪ್ರಿಂಟ್ ನ ನೀವು ಹಾಕಬೇಕಾಗುತ್ತೆ ಅಂದ್ರೆ ಇಲ್ಲಿ ಕಂಪಲ್ಸರಿ ಫಿಂಗರ್ ಪ್ರಿಂಟ್ ನ ಹಾಕಬೇಕಪ್ಪ ಅಂತಂದ್ರೆ ನೀವು ಸೆಕ್ಯೂಜನ್ ಬಯೋಮೆಟ್ರಿಕ್ ಅನ್ನು ನೀವು ಪರ್ಚೇಸ್ ಮಾಡಿ ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ಕೊಂಡು ನಂತರ ಈ ಜಿಪ್ ಫೈಲ್ ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ಅಂದ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು ನಿಮಗೆ ಫಿಂಗರ್ ಪ್ರಿಂಟ್ ಆಪ್ಷನ್ ಬರುತ್ತೆ ಇಲ್ಲಿ ಅಂದ್ರೆ ಫಿಂಗರ್ ಪ್ರಿಂಟ್ ಬಂದ ತಕ್ಷಣ ನೀವು ಏನು ಮಾಡಬೇಕು ನೀವು ಸೆಕ್ಯೂಜನ್ ಬಯೋಮೆಟ್ರಿಕ್ ನಲ್ಲಿ ಯಾರ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಬೇಕು ಅಂತ ಇರ್ತರೋ ಅವರ ಫಿಂಗರ್ ನ ನೀವು ಹಾಕಬೇಕಾಗುತ್ತೆ ಅವರ ಫಿಂಗರ್ ಅಂದ್ರೆ ಇಲ್ಲಿ ಮೇಲೆ ಲಿಸ್ಟ್ ನಲ್ಲಿ ಹೆಸರು ಸೆಲೆಕ್ಟ್ ಮಾಡಿರ್ತಲ್ಲ ಅವರ ಫಿಂಗರ್ ನ ಹಾಕಿಬಿಟ್ರೆ ಸಾಕು ನಿಮಗೆ ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಿಂಗರ್ ನೀವು ಹಾಕಿದಂತ ಫಿಂಗರ್ ಏನಿದೆ ಅದು ಸ್ಕ್ಯಾನ್ ಆಗಿ ಅದು ಕ್ಯಾಪ್ಚರ್ ಆಗುತ್ತೆ ನಂತರ ವೆರಿಫೈ ಅಂತ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ತಿರಬಹುದು ವೆರಿಫೈ ಅಂತ ಕ್ಲಿಕ್ ಮಾಡಿಬಿಟ್ರೆ ಸಾಕು ನಿಮಗೆ ಆಟೋಮ್ಯಾಟಿಕ್ ಆಗಿ ಹಾಕಿದಂತ ಫಿಂಗರ್ ಏನಿದೆ ಅದು ಕ್ಯಾಪ್ಚರ್ ಆಗಿ ಅದು ಆಟೋಮ್ಯಾಟಿಕ್ ತಗೊಳ್ಳುತ್ತೆ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಈ ಕ್ಯಾಪ್ಚರ್ ಕೋಡ್ ನ ಹಾಕಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಏನಿದೆ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ನನಗೆ ನನ್ನ ಹತ್ರ ಒಂದು ಸೆಕ್ಯೂಜನ್ ಬಯೋಮೆಟ್ರಿಕ್ ಇಲ್ಲ ಜಸ್ಟ್ ನಾನು ನಿಮಗೆ ಮಾಹಿತಿ ಮಾತ್ರ ಕೊಡ್ತಾ ಇದೀನಿ ನೀವೇನಾದ್ರೂ ಸೆಕ್ಯೂಜನ್ ಬಯೋಮೆಟ್ರಿಕ್ ಅನ್ನು ಯೂಸ್ ಮಾಡ್ಕೊಳ್ತಾ ಹೋದ್ರೆ ನೀವು ಆರಾಮಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಚರ್ ಕೋಡ್ ನ ಹಾಕಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಎಲ್ಲಾ ಡೀಟೇಲ್ಸ್ ಬರುತ್ತೆ ಅಂದ್ರೆ ಯಾವ್ಯಾವ ಮೆಂಬರ್ಸ್ ಇದಾರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಲ್ಲಾ ಡೀಟೇಲ್ಸ್ ಬರುತ್ತೆ ತದನಂತರ ನೀವು ರೇಷನ್ ಕಾರ್ಡ್ ನಲ್ಲಿ ಹೊಸದಾಗಿ ಮೆಂಬರ್ ನ ಆಡ್ ಮಾಡಬಹುದು ಮತ್ತೆ ಯಾವುದಾದ್ರೂ ಮೆಂಬರ್ ನ ತೆಗೆದಾಕಬೇಕಪ್ಪ ಅಂತಂದ್ರೆ ತೆಗೆದಾಕಬಹುದು ಈ ರೀತಿಯಾಗಿ ನೀವು ನಿಮ್ಮ ಒಂದು ಸೆಕ್ಯೂಜನ್ ಬಯೋಮೆಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿ ಮಾಡಬಹುದು ಅಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬಹುದು ಹೌದು ಫ್ರೆಂಡ್ಸ್ ಇದು ನಿನ್ನೆಲಿಂದನೇ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಆಗಿದೆ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಬೇಕಂತಂದ್ರೆ ಸೆಕ್ಯೂಜನ್ ಬಯೋಮೆಟ್ರಿಕ್ ನ ಕಂಪಲ್ಸರಿ ನೀವು ಡಿವೈಸ್ ನ ಪರ್ಚೇಸ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಆನ್ಲೈನ್ ನಲ್ಲಿ ಏನು ರೇಷನ್ ಕಾರ್ಡ್ ಗೆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ